ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಯಾರೆಲ್ಲ ಫಸ್ಟ್ ಟೈಮ್ ಒಂದು ಚೆನ್ನಾಗಿ ವಿಸಿಟ್ ಮಾಡ್ತೀರಾ, ವೆಲ್ಕಮ್ ಟು ಮೈ ಚಾನೆಲ್. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾಡಿದ್ದು ನಮ್ಮ ಮನೇಲಿ ಯಕ್ಷಗಾನ ಇತ್ತು, ಹಾಗಾಗಿ ಸಾರಿ ಸೆಲೆಕ್ಷನ್ಗೆ ಬಂದಿದ್ವಿ. ಯೂಶ್ವಲಾಗಿ ನಾನು ಅಮ್ಮನ ಕರ್ಕೊಂಬರ್ತೀನಿ ಸಾರಿ ಸೆಲೆಕ್ಷನ್ಗೆ, ಬಿಕಾಸ್ ನನಗೆ ಅಷ್ಟೊಂದು ಚೆನ್ನಾಗಿ ಸಾರಿ ಸೆಲೆಕ್ಟ್ ಮಾಡೋಕ್ಕೆ ಬರೋಲ್ಲ. ಸೊ ಅಮ್ಮ ಅದೇ ಎಲ್ಲ ಡೀಟೇಲಾಗಿ ನೋಡ್ತಾರೆ, ಆ್ಯಂಡ್ ಅಮ್ಮ ಯಾವಾಗಲೂ ಪಿಕ್ ಮಾಡಿದ ಬೆಸ್ಟ್ ಸಾರೀಸೇ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ನಂಗೆ ರಿಯಲೈಸ್ ಆಯಿತು, ನನ್ನ ಹಸ್ಬೆಂಡು ಅಷ್ಟೇ ಗುಡ್ ಟೇಸ್ಟ್ ಇದೆ ಅಂತ, ಅವರು ಅಷ್ಟೇ ಚೆನ್ನಾಗಿ ಸಾರಿ ಸೆಲೆಕ್ಟ್ ಮಾಡ್ತಾರೆ. ಸಾರಿ ಮತ್ತು ಟ್ರೆಡಿಷ್ನಲ್ ಕಾಸ್ಟ್ಯೂಮ್ ಎಲ್ಲ ಅಂತಂದ ತಕ್ಷಣ ನನಗೆ ಫಸ್ಟ್ ತಲೆಗೆ ಬರೋದೇ ಮಾರುತಿ ಸಿಲ್ಕ್. ಸೊ ಹಾಗಾಗಿ ನಾವು ಅಷ್ಟು ಜನ ಮಾರುತಿ ಸಿಲ್ಕ್ಗೆ ಹೋದ್ವಿ. ಅವ್ರು ನಮ್ಗೆ ಇವಾಗ ಸಾರೀಸ್ ಎಲ್ಲ ತೋರಿಸ್ತಾ ಇದ್ದಾರೆ. ನನಗೆ ಫಸ್ಟ್ ಸಾರಿ ಇಷ್ಟ ಆಯಿತು, ನನಗೆ ಇದು ಒಂದು ಸ್ವಲ್ಪ ಬ್ರೈಟ್ ಕಲರ್ ಅಂತ ಅನಿಸ್ತು. ಸೊ ಹಾಗಾಗಿ ಬೇಡ ಅಂತ ನಾನು ಅಂದ್ಕೊಂಡೆ. ಇದು ನನಗೆ ಮೇನ್ಲಿ ಇಷ್ಟ ಆಗಿರಲಿಲ್ಲ, ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ, ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಲೈಕ್ ಲೈಟ್ ಗ್ರೀನ್ ವಿತ್ ದ್ಯಾಟ್ ಪನ್ನೀರ್ ಕಲರ್ ಕಾಂಬಿನೇಷನು. ಸೊ ನೋಡೋಣ ಇದನ್ನ ಅಂತ ಅಂದ್ಕೊಂಡೆ. ನನಗೆ ದೊಡ್ಡ ಬಾರ್ಡ್ರ್ ಇವತ್ತು ಬೇಡ ಅಂತ ಅನಿಸ್ತು, ಬೇರೆ ಫಂಕ್ಷನ್ಗೆ ನೋಡೋಣ ಅಂತ ಅಂದ್ಕೊಂಡೆ. ನನಗೆ ಒಂದು ಸ್ವಲ್ಪ ಚಿಕ್ಕ ಬಾರ್ಡರ್ ಇರೋದೇ ಬೇಕಿತ್ತು. ಆ್ಯಂಡ್ ಆರೆಂಜ್ ಮತ್ತು ಪಿಂಕ್ ನನ್ನ ಹತ್ರ ತುಂಬ ಸಾರೀಸ್ ಇದೆ. ಸೊ ನಾನು ಆರೆಂಜ್ ಮತ್ತು ಪಿಂಕ್ನ ಒಂಚೂರು ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವ್ರಿಗೆ ಹೇಳಿದ್ವಿ ಬಾರ್ಡರ್ಲೆಸ್ ಸಾರಿನ ತೋರಿಸಿ ಅಂತ. ಇವಾಗಿದ್ದು ಎಲ್ಲ ಒಂದು ಸ್ವಲ್ಪ ರನ್ನಿಂಗ್ ಅಂತಲೇ ಹೇಳ್ಬೋದು. ನಂಗೆ ಈ ಸೀರೆ ಒಂಚೂರು ಇಷ್ಟ ಆಗಿಲ್ಲ, ನಂಗೆ ಈ ಥರ ಕಾಂಬಿನೇಷನ್ ಆ್ಯಕ್ಚುಲಿ ಇಷ್ಟ ಆಗಲ್ಲ. ಲೈಕ್ ಒಂದು ಡಾರ್ಕ್ ಕಲರ್ ಒಂದು ಲೈಟರ್ ಕಲರ್ ಇದ್ದರೆ ಮಾತ್ರ ಇಷ್ಟ ಆಗೋದು. ಆಮೇಲೆ ಸಾರೀಸ್ ನೋಡಕ್ ಬಂದಾಗ ತುಂಬಾನೇ ಪೇಷನ್ಸ್ ಇರಬೇಕು, ಅವರೆಲ್ಲ ತರ ತೋರಿಸ್ತಾ ಇರ್ತಾರೆ. ನಮ್ಗೆ ಇಷ್ಟ ಆಗಿರೋದು ಸಿಕ್ಕೇ, ಬಟ್ ಒಂದು ಸ್ವಲ್ಪ ನಾವು ವೇಟ್ ಮಾಡ್ಬೇಕಾಗತ್ತೆ. ಇದು ನಂಗೆ ತುಂಬಾನೇ ಇಷ್ಟ ಆಯ್ತು, ಕಾಂಬಿನೇಷನ್ ಬೆಸ್ಟ್ ಅಂತ ಹೇಳ್ಬೋದು. ಐ ವಾಸ್ ಲೈಕ್ ಓಕೆ, ತುಂಬಾನೇ ಹ್ಯಾಪಿ ಆದೆ. ಓಕೆ, ಅವ್ರ ಹತ್ರ ಹೇಳಿದೆ ಇದನ್ನ ಸೈಡಲ್ಲಿ ಇಟ್ಟಿರಿ ನೋಡೋಣ ಅಂತ. ಆ್ಯಂಡ್ ಈ ಕಾಂಬಿನೇಷನ್ ನಂಗೆ ಇಷ್ಟ ಆಗಿಲ್ಲ, ಕ್ರೀಮ್ ವಿತ್ ಪಿಂಕ್ ಕಲರ್ ಅದು ಒಂದೇ ಒಂಥರ ಅನಿಸ್ತು. ಅದಾದಮೇಲೆ ಗ್ರೀನ್, ಇದನ್ನು ನೋಡಿದ ತಕ್ಷಣ ನಾನು ಅಂದ್ಕೊಂಡೆ ಇದನ್ನೇ ಪಕ್ಕ ನಾನು ಸೆಲೆಕ್ಟ್ ಮಾಡೋದು ಅಂತ. ಬಟ್ ಪರ್ಪಲ್ ಕಲರ್ ನೋಡಿ ಡಿಸಪಾಯಿಂಟ್ ಆಗೋಯಿತು, ಬೇಡ ಅಂತ ಟ್ರೈ ಮಾಡೋಕ್ಕೂ ಹೋಗಿಲ್ಲ. ಕೈ ಅದು ಬರುತ್ತಲ್ಲ ಬಾಲ್, ಇದೊಂದು ನೋಡೋಣ. ಅಮ್ಮಗೆ ಎಂತ ಇಷ್ಟ ಆಯ್ತಾ? ಬಾರ್ಡರ್ ಸರಿ ಇಲ್ಲ. 1 hour later ಎಲ್ಲ ದಾರಿ ಸಿರಿ ಅಂತ ಅನ್ನು, ರಗ್ಲಿ ಬೇಡ ದಾರಿ ಸಿರಿ ಅಂತ ಅನ್ಬಿಡು. ಎರಡು ಸಾರಿ ತಗೋಬೇಕಿತ್ತು, ಬಟ್ ನಾವು ಫಸ್ಟ್ ಸಾರಿ ಸೆಲೆಕ್ಟ್ ಮಾಡ್ತಿರುವಾಗಲೇ ತುಂಬ ಟೈಮ್ ಆಯಿತು. ಮತ್ತು ನಮ್ಮದು ರೇಂಜು ಅಷ್ಟೇ, ಮಧ್ಯಾಹ್ನ ಉಡೋ ಸೀರೆ ರೇಂಜ್ ಹೈ ರೇಂಜಲ್ಲಿತ್ತು, ಮತ್ತು ನೈಟ್ ಉಡೋ ಸೀರೆ ಒಂದು ಸ್ವಲ್ಪ ಲೋ ರೇಂಜಲ್ಲೇ ಇತ್ತು. ಸೊ ಹಾಗಾಗಿ ನಾವು ಫಸ್ಟು ಸೆಲೆಕ್ಟ್ ಮಾಡ್ತಿರೋ ಸೀರೆಗೆ ತುಂಬ ಟೈಮ್ ತೊಗೊಂತಿದ್ವಲ್ಲ, ಸೆಕೆಂಡ್ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ನಂಗೆ ಈ ಸಾರಿ ತುಂಬಾ ಇಷ್ಟ ಆಯಿತು, ಕಾಂಬಿನೇಷನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಹಾಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ನನಗೆ ಗ್ರ್ಯಾಂಡ್ ಲುಕ್ ಬೇಕಿತ್ತು. ಸೊ ಆ ಗ್ರ್ಯಾಂಡ್ ಲುಕ್ ಇದ್ರಲ್ಲಿ ಕೊಡುತ್ತೆ ಅಂತ ಅನಿಸ್ತು, ನಾನು ಅವ್ರಿಗೆ ಹೇಳಿ ಸೆಲೆಕ್ಟ್ ಮಾಡಿರಿ ಅಂತ. ಈ ಸೀರೆ ಓಪನ್ ಮಾಡ್ತಾ ಇರುವಾಗಲೇ ಅಮ್ಮ ಮತ್ತು ನನ್ನ ಹಸ್ಬೆಂಡ್ ವಾವ್ ಚೆನ್ನಾಗಿದೆ ಅಂತ ಅಂದರು. ಆಮೇಲೆ ಬ್ಲೌಸ್ ನೋಡಿ ಬೇಡ ಅಂತ ಅಂದರು, ಬಿಕಾಸ್ ಬ್ಲೌಸ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಮಮ್ಮಿಗೆ ಈ ಸೀರೆ ತುಂಬಾ ಇಷ್ಟ ಆಗಿತ್ತು, ನಾನು ಓಕೆ ಹಾಕಿ ತೋರಿಸ್ತೀನಿ ಅಂತ ಅಂದೆ. ಒಂದು 4 ಸೀರೀಸ್ ನಾವು ಸೆಲೆಕ್ಟ್ ಮಾಡಿಟ್ಟಿದ್ವಲ್ಲ, ಅದನ್ನೆಲ್ಲ ಇವಾಗ ನಮ್ಗೆ ಉಡ್ಸಿ ತೋರಿಸ್ತಾ ಇದ್ದಾರೆ. ಬಿಕಾಸ್ ಯಾವುದೇ ಸೀರೆ ಅಷ್ಟೇ ಮೈ ಮೇಲೆ ಹಾಕಿದ ತಕ್ಷಣ ನಮ್ಗೆ ಗೊತ್ತಾಗೋದು ಅದು ನಮಗೆ ಸೂಟ್ ಆಗತ್ತಾ ಇಲ್ವಾ, ಚೆನ್ನಾಗಿ ಕಾಣಿಸ್ಬೋದಾ ಅಂತ. ಸೊ ಅದಕ್ಕೆ ಅವ್ರು ಇವಾಗ ನಮಗೆ ಉಡ್ಸಿ ತೋರಿಸ್ತಾ ಇದ್ದಾರೆ. ಎಂತ ಮಾಡ್ತೀರ? ಅದಕ್ಕಿಂತ ಇದೆ ಲೈಕ್ ಕಾಣಿಸ್ಬೋದು. ವೆಯ್ಟ್ ಮಾಡಿ, ಗೊತ್ತಾಗುತ್ತೆ ಹಾಕ್ರೆ ಕೊಳ್ಳಿ ನಿನ್ನ ಅಮ್ಮ ಎಂತ ಹೇಳ್ತಾರ ಹಂಗೆ. ವಾ ವಾ, ಅದೇ ಹೇಳಕ್ಕೆ ಅದೇ ಇಷ್ಟ ಆಯ್ತಾ?
ಅಲ್ಲ ಫಸ್ಟ್ ಸೀರೆಗಿಂತ ಇದು ಒಂದು ಸ್ವಲ್ಪ ಬ್ರೈಟ್ ಆಗಿತ್ತು, ಸೊ ಹಾಗಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಅಂದ್ಕೊಂಡು ಇದನ್ನು ನಾವು ಟ್ರೈ ಮಾಡ್ತಿದ್ವಿ. ನಮಗೆಲ್ಲ ಇಷ್ಟ ಆಗಿತ್ತು, ಹಾಗೆ ಅಮ್ಮಗೆ ಒಂದು ಸ್ವಲ್ಪ ನನ್ನ ಕಿಟ್ಲೆ ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಅಷ್ಟು ತುಂಬ ಟೀಸ್ ಮಾಡ್ತಾ ಇದ್ರು. ಒಂದ್ಸರಿ ಅಮ್ಮ ಏನು ಬೈತಾ ಇದ್ರು ನನಗೆ, ನಾನು ಅದಕ್ಕೆ ಏನಂದರೆ ಮೊಬೈಲ್ ತೆಗೆದು ರೆಕಾರ್ಡ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಅಮ್ಮ ಫುಲ್ ಸೈಲೆಂಟ್ ಆಗಿಬಿಟ್ರು. ಸೊ ಅವಾಗಿಂದ ನಾನು ಫುಲ್ ಇದೆ ಬ್ಲ್ಯಾಕ್ ಮೇಲ್ ಫಾರ್ಮುಲಾ ಯೂಸ್ ಮಾಡೋದು. ನನ್ನ ಹಸ್ಬೆಂಡ್ ಮತ್ತು ಪಪ್ಪಂಗೆ ಇಷ್ಟ ಆಗಿರಲಿಲ್ಲ. ಪಪ್ಪ ಅಂತೂ ಬೇಡ ಬೇಡ, ಏನು ಟೈಮ್ ವೇಸ್ಟ್ ಮಾಡ್ತಿದ್ಯಾ, ಹಾಕಬೇಡ ಅಂತಿದ್ರು. ಬಂದ ತಕ್ಷಣ ಫಸ್ಟ್ ಸೆಲೆಕ್ಟ್ ಮಾಡಿರೋ ಸಾರಿ ಮಮ್ಮಿಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ನಂಗೆ ಅನಿಸ್ತಿತ್ತು ಅಷ್ಟೊಂದು ಗ್ರ್ಯಾಂಡ್ ಲುಕ್ ಕೊಡಲ್ಲ ಇದು ಅಂತ. ಉಡಿಸಿದಾಗಲೂ ಅಷ್ಟೇ ಒಂದು ಸ್ವಲ್ಪ ಲೈಟರಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಸಿಂಪಲ್ ಲುಕ್ ಕೊಡ್ತಾ ಇತ್ತು. ಸಾರಿ ಉಡಿಸ್ತಿದಾರಲ್ಲ ಅವ್ರು ತುಂಬಾ ಒಳ್ಳೆಯವರು, ಅವರು ಹೇಳ್ತಿದ್ರು ನಂಗೆ ಯಾವ ಸಾರಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಫಸ್ಟ್ ಒಂದು ಇದು ಚೆನ್ನಾಗಿದೆ ಅನಿಸ್ತು. ಅಮ್ಮ ಇದು ಚೆನ್ನಾಗಿಲ್ವಾ? ಪಪ್ಪ ಮತ್ತು ನನ್ನ ಹಸ್ಬೆಂಡ್ ಫುಲ್ ಟೀಸ್ ಮಾಡ್ತಿದ್ರು ಅಮ್ಮಂಗೆ. ಅವ್ರು ಹೇಳ್ತಿದ್ರು ಫಸ್ಟ್ ಸಾರಿ ತೊಗೊಳೋಕ್ಕೆ ಒನ್ ಅವರ್ ತೊಗೊಂಡೆ ಅಲ್ಲ, ಇವಾಗ ಮೇ ಬಿ 2 hours ತೊಗೊಂತೀವಿ, ನಾವು ಮನೆಗೆ ಹೋಗಿ ಊಟ ಎಲ್ಲ ಮಾಡಿ ಮಲ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅಮ್ಮ ನಗ್ತಾ ಇದ್ರು ಜೋರಾಗಿ. ಸೆಕೆಂಡ್ ಸೀರೆ ತುಂಬಾ ಬೇಗನೆ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳ್ಬೋದು. ಆ ಕಲರ್ ನನ್ನ ಹತ್ರ ಇರಲಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ನಾನು. ಒಳ್ಳೆ ಕಾಣಿಸುತ್ತೆ ಅನ್ಸುತ್ತೆ ಹಾಕೊಂಡು. ಡಿಸೈನ್ ಮಾಡ್ಕಣ್ಕ ಅಷ್ಟೇ, ಅದ್ರಲ್ಲಿ ಎಂತ ಇಲ್ಲ, ಪ್ಲೇನ್ ಅಲ್ಲ ಪ್ಲೇನ್ ಕೊಟ್ಟು ನನ್ನ ಕಸಿನ್ ಮದುವೆ ಇತ್ತು. ನಾನು ಆಲ್ರೆಡಿ ಈ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಾನು ಎಲ್ಲಿ ಶಾಪಿಂಗ್ ಮಾಡಿದ್ದೆ ಅದ್ರ ಡೀಟೇಲ್ಸು ಆಲ್ರೆಡಿ ಹಾಕಿದ್ದೀನಿ. ನನ್ನ ಹಸ್ಬೆಂಡ್ ಎಲ್ಲಿ ಶಾಪಿಂಗ್ ಮಾಡಿದ್ರು ಅಂತ ನಾನು ಹೇಳಿರಲಿಲ್ಲ. ಸೊ ನನ್ನ ಹಸ್ಬೆಂಡ್ ನಾವು ಯಕ್ಷಗಾನ ಶಾಪಿಂಗ್ ಮಾಡಿದ್ವಲ್ಲ ಅದೇ ಟೈಮಲ್ಲಿ ನಾನು ನೋಡ್ತೀನಿ ನನಗೆ ಏನಾದರೂ ಸಿಕ್ಕಿದ್ರೆ ನಾನು ತೊಗೊತೀನಿ ಅಂತ ಹೇಳಿ ಬಂದಿದ್ದರು. ಅವ್ರಿಗೆ ಇಲ್ಲಿ ಚಾಯ್ಸ್ ಆಯಿತು, ಇಲ್ಲಿ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ. ಆ ಡ್ರೆಸ್ನ ನಾನು ನಿಮ್ಗೆ ತೋರಿಸ್ತೀನಿ. ಮಧುಮಗಂಗೆಲ್ಲ ಡ್ರೆಸ್ಸಸ್ ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಇತ್ತು, ತುಂಬಾ ಕಲೆಕ್ಷನ್ ಇದೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು ಎಲ್ಲದು. ನನ್ನ ಸಾರಿ ಬ್ಲೌಸ್ ಕಲರ್ ಆರೆಂಜ್, ಸೊ ಆರೆಂಜ್ ಕಲರ್ ಕೋಟಿ ನಾವು ಹುಡುಕ್ತಾ ಇದ್ವಿ. ಆರೆಂಜ್ ಎಲ್ಲೆಲ್ಲಿ ಕಾಣಿಸ್ತಿದೆ ಅದನ್ನೆಲ್ಲ ಪಿಕ್ ಮಾಡ್ತಾ ಇದೆ. ಅದರಲ್ಲಿ ನಂಗೆ ಇದ್ವು ನಾವು ಇವಾಗ ಸೆಲೆಕ್ಟ್ ಮಾಡಿರೋದು ಇಷ್ಟ ಆಯಿತು. ಸೊ ಇದರಲ್ಲಿ ನಾವು ಸೈಜಸ್ ಕೇಳ್ತಾ ಇದ್ವಿ. ಮೆನ್ಸಿಗೆ ತುಂಬಾ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು. ನಾನು ಇಷ್ಟೊಂದೆಲ್ಲ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮತ್ತು ಆಲ್ ಟೈಪ್ಸ್ ಆಫ್ ಬ್ರ್ಯಾಂಡ್ಸ್ದು ಅಲ್ಲಿ ಇತ್ತು, ನೀವು ನೋಡ್ಬೋದು. ಅದಾದಮೇಲೆ ನನ್ನ ಹಸ್ಬೆಂಡ್ ಟ್ರಯಲ್ ಮಾಡ್ತೀನಿ ಅಂತ ಅಂದರು, ಟ್ರಯಲ್ ಮಾಡ್ತಾ ಇದ್ದಾರೆ. ಹಾಗೆ ಪಪ್ಪನೂ ಅಷ್ಟು ಟ್ರಯಲ್ ಮಾಡಿ ಬಂದರು. ಇದು ಸಿಂಪಲಾಗಿ ಚೆನ್ನಾಗಿದೆ ಅಂತ ಅನಿಸ್ತು, ಓಕೆ ಅಂದ್ವಿ. ಪಪ್ಪಂಗೆ ಲೈಟ್ ಕಲರ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ, ಸೊ ಲೈಟ್ ಕಲರ್ ಗ್ರೇ ಆ ಟೈಪ್ದೆಲ್ಲ ನಂಗೆ ಇಷ್ಟ ಆಗುತ್ತೆ ಪಪ್ಪ ಹಾಕಿದ್ರೆ, ಸೊ ಓಕೆ ಅಂದೆ. ಒಂಚೂರು ಲೂಸ್ ಇರುತ್ತೆ ಪಪ್ಪ. ಎರಡು ಶರ್ಟ್ ತಗೊಂಡ್ರು, ಹಾಗೆ ನನ್ನ ಹಸ್ಬೆಂಡ್ ಸೆಲೆಕ್ಷನ್ ಆಯ್ತು, ನನ್ನ ಸಾರಿ ಸೆಲೆಕ್ಷನ್ ಆಯ್ತು. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.